ಭಾರತದಲ್ಲಿ ಬ್ರಿಟಿಷ್ ಆಡಳಿತವಿದ್ದ ಸಂದರ್ಭ ಕೊಡಗಿನಲ್ಲೊಂದು ಶಾಲೆ ನಿರ್ಮಾಣವಾಯಿತು ಬಳಿಕ 1965 ರಲ್ಲಿ ಅದರ ಪುನರ್ನಿರ್ಮಾಣ ಕಾರ್ಯ ನಡೆಯಿತು ಇದೀಗ ರಾಜ್ಯಾದ್ಯಂತ ಕನ್ನಡ ಶಾಲೆಯ ಘನತೆ ವೃದ್ಧಿಸುವ ಅಭಿಯಾನವೊಂದು ನಡೆಯುತ್ತಿದ್ದು ಕೊಡಗಿನಿಂದ ಏಕೈಕ ಗ್ರಾಮೀಣ ಶಾಲೆ ಆಯ್ಕೆಗೊಂಡಿದೆ ಇದು ಸುಂಟಿಕೊಪ್ಪದ ಮಾದಾಪುರ ರಸ್ತೆಯಲ್ಲಿರುವ ಗುಂಡುಗುಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲಿಬೆಲೆ ನೇತೃತ್ವದಲ್ಲಿ ಅಭಿಯಾನ ನಡೆಯುತ್ತಿದೆ ಜೂನ್ 3 ಮತ್ತು 4 ರಂದು ಗುಂಡುಗುಟ್ಟಿ ಶಾಲೆಗೆ ಸುಣ್ಣ ಬಣ್ಣ ಬಳಿದು ಅಲಂಕಾರಗೊಳಿಸಲಾಯಿತು ರಾಜ್ಯಾದ್ಯಂತ ಬಣ್ಣ ಶಾಲೆಗೆ ಸ್ವಲ್ಪ ಬಣ್ಣ ಹಚ್ಚೋಣ ಅನ್ನುವಂತ ಈ ದೃಷ್ಟಿಯಿಂದ ರಾಜ್ಯಾದ್ಯಂತ ಸುಮಾರು 35 ಶಾಲೆಗಳ ಬಣ್ಣವನ್ನ ಹಚ್ಚುವಂತ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಬಣ್ಣ ಹಚ್ಚುವಂತ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ತಗೊಂಡಿದ್ದೀವಿ ಆ ಹಿನ್ನೆಲೆಯಲ್ಲಿ ಈ ಕೊಡಗು ಭಾಗದಲ್ಲಿ ಜಿಲ್ಲೆಗೆ ಒಂದರಂತೆ ನಾವು ಯೋಚನೆ ಮಾಡಿದ್ರು ಕೊಡಗು ಭಾಗದಲ್ಲಿ ಸುಂಟಿಕೊಪ್ಪದಲ್ಲಿ ಇರುವಂತ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಂದ ತಕ್ಷಣ ಗುಂಡುಗುಟ್ಟಿ ಸುಂಟಿಕೊಪ್ಪದಿಂದ ಸ್ವಲ್ಪ ಒಳಕ್ಕೆ ಬರಬೇಕು ಈ ಶಾಲೆ ನನಗೆ ಬಂದ ತಕ್ಷಣ ನನಗೆ ಗೊತ್ತಿರಲಿಲ್ಲ ಇನ್ ಫ್ಯಾಕ್ಟ್ ಬಂದ ಮೇಲೆ ಗೊತ್ತಾಯ್ತು ಮಕ್ಕಳು ಬಹಳ ಕಡಿಮೆ ಇದ್ದಾರೆ 19 ಮಕ್ಕಳಿದ್ದಾರೆ ಆದರೆ 6 ಕೊಠಡಿಗಳಿವೆ ನನಗೆ ಅನ್ಸುತ್ತೆ ಈ ಶಾಲೆಯ ವಾತಾವರಣ ಇದೆಲ್ಲ ನೋಡಿದಾಗ ಎಷ್ಟು ಖುಷಿ ಅನ್ಸುತ್ತೆ ಅಂತಂದ್ರೆ ಸಂವೇರ್ ನಾವು ಇದನ್ನ ಸರಿಯಾಗಿ ಮಾಡಿ ಇಲ್ಲಿ ಸ್ವಲ್ಪ ಹೆಚ್ಚು ಮಕ್ಕಳು ಬರುವಂತ ಆದ್ರೆ ಇದರ ಹಳೆಯ ವೈಭವವನ್ನ ಮರುಕಳಿಸುವಂತ ಆದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಬಂದ ಮೇಲೆ ಅನ್ನಿಸ್ತಿದೆ ಹೀಗಾಗಿ ಬಂದಿರುವಂತ ಹಳೆಯ ವಿದ್ಯಾರ್ಥಿಗಳೆಲ್ಲ ಬಹಳ ಆಸಕ್ತಿ ತೋರಿಸ್ತಿದ್ದಾರೆ ಇನ್ಫ್ಯಾಕ್ಟ್ ಇವತ್ತು 1955 ರಲ್ಲಿ ಓದಿದ ಒಬ್ಬರು ಹಿರಿಯರು ಕೂಡ ಇವತ್ತು ಈ ಕ್ಷಣದಲ್ಲಿ ಸೇರಿದ್ದು ಬಹಳ ಸಂತೋಷ ಅನ್ನಿಸ್ತು ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಓದಿದ ಶಾಲೆ ನಾನು ಕೂತಂತ ಕೋಣೆ ನಾನು ಕೂತ್ಕೊಳ್ತಾ ಇದ್ದಿದ್ದ ರೀತಿ ಪ್ರತಿಯೊಂದು ನೆನಪಾಗುವಂತ ವಾತಾವರಣ ಅಂತ ಸಂದರ್ಭದಲ್ಲಿ ಇರುವಾಗ ಇಂತ ಶಾಲೆಗಳನ್ನ ಕಳಕೊಳ್ಳಿಕ್ಕಿಲ್ಲ ಹಿಂಗಾಗಿ ನಾನು ಈ ಆಸ್ಪಾಸಿನ ಎಲ್ಲರನ್ನೂ ಕಳಕಳಿಯಿಂದ ಕೇಳ್ಕೊಳ್ತೀನಿ ನಿಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಕಳಿಸಿ ನೆನಪಿಟ್ಕೊಳ್ಳಿ ಕನಿಷ್ಠ ಪಕ್ಷ 5ನೇ ಕ್ಲಾಸ್ ವರೆಗೂ ಮಗು ಕನ್ನಡದಲ್ಲಿ ಓದಲಿಲ್ಲ ಅಂತಂದ್ರೆ ಅದಕ್ಕೆ ಇಲ್ಲಿನ ಸಂಸ್ಕೃತಿ ಇಲ್ಲಿನ ಈ ವಿಚಾರಧಾರೆಗಳಿಂದ ಬಹಳ ದೂರ ಆಗಿಬಿಡುತ್ತೆ ಈ ಕಾರಣಕ್ಕೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಕ್ಕಳನ್ನ ಕನ್ನಡ ಶಾಲೆಗಳಿಗೆ ಕನಿಷ್ಠ ಪಕ್ಷ 5ನೇ ಕ್ಲಾಸ್ ವರೆಗಾದರೂ ಕಳಿಸಿ ಆಮೇಲೆ ಇಂಗ್ಲಿಷ್ ಅನ್ನು ಮಕ್ಕಳು ಡೆವಲಪ್ ಮಾಡ್ಕೊಳ್ತಾರೆ ಅಷ್ಟಾದರೂ ನಾವು ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅನುಕೂಲ ಅಂತ ಭಾವಿಸ್ತೀನಿ ಸಹಕಾರ ಮಾಡಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತೀನಿ ಇಡೀ ಶಾಲೆಗೆ ರಂಗು ಬಳಿಯುವಂತ ಈ ಪ್ರಕ್ರಿಯೆ ಮುಗಿಸ್ಕೊಂಡು ನಾವು ಹೊರಡ್ತೀವಿ ಎಲ್ರಿಗೂ ಧನ್ಯವಾದ ಯುವ ಬ್ರಿಗೇಡ್ 9ನೇ ವರ್ಷ ತುಂಬುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಲ್ಲ ಕಡೆಗಳಲ್ಲೂ ಶಾಲೆಗಳಿಗೆ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆದು ಶಾಲೆಗೆ ಈಗ ಏನು ನೂತನವಾಗಿ ಶಾಲೆ ಓಪನ್ ಆಗಿದೆ ಶೈಕ್ಷಣಿಕ ವರ್ಷ ಆರಂಭವಾಗಿದೆ ಆ ಶಾಲೆಗಳಿಗೆ ಒಂದು ಕಲರ್ಫುಲ್ ಆಗಿ ಮಕ್ಕಳನ್ನ ಒಂದು ಬರಮಾಡಿಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ಈ ಕೆಲಸವನ್ನ ಯುವ ಬ್ರಿಗೇಡ್ ರಾಜ್ಯಾದ್ಯಂತ ಮಾಡಿದೆ ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಶುಂಟಿಕೊಪ್ಪದ ಏನು ಗುಂಡುಗುಟ್ಟಿ ಅನ್ನೋಂಥ ಒಂದು ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಶಾಲೆಯಲ್ಲಿ ಈ ಒಂದು ಬಣ್ಣ ಹೊಡೆಯುವಂಥ ಕೆಲಸವನ್ನು ಆರಂಭ ಮಾಡಿದ್ದೇವೆ ಈ ಶಾಲೆ ಆಯ್ದುಕೊಳ್ಳಿಕ್ಕೂ ಒಂದು ರೀಸನ್ ಇದೆ ಈ ಶಾಲೆಯನ್ನು ಕಟ್ಟಿದಂಥವರು ಮಂಜುನಾಥಯ್ಯ ಅನ್ನುವಂಥವರು ಅವರ ಕೊಡುಗೆಯಾಗಿ ಈ ಸರ್ಕಾರಿ ಶಾಲೆಯನ್ನು ಸ್ವತಂತ್ರ ಹೋರಾಟಗಾರರು ಅವರು ಮಂಜುನಾಥಯ್ಯ ಅವರು ಅವರು ಈ ಶಾಲೆಯನ್ನು ಕಟ್ಟಿಕೊಟ್ಟಂಥದ್ದು ಈ ಶಾಲೆಯನ್ನು ಉಳಿಸ್ಕೋಬೇಕಾಗಿದ್ದು ಅಥವಾ ಅದನ್ನು ಅಚ್ಚುಕಟ್ಟು ಮಾಡಬೇಕಾಗಿದ್ದಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ ಅದಕ್ಕಾಗಿ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ದಾನಿಗಳ ಸಹಾಯದಿಂದ ಕಳೆದ 2 ದಿನಗಳಿಂದಲೂ ಕೂಡ ಈ ಒಂದು ಬಣ್ಣ ಹೊಡೆಯುವಂಥ ಕೆಲಸವನ್ನು ಮತ್ತು ಅಚ್ಚುಕಟ್ಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲ ಮಿತ್ರರು ಮೈಸೂರು ಭಾಗದಿಂದ ಬಂದಿದ್ದಾರೆ ಎಷ್ಟು ಜನ ಇದ್ದೀರಾ ಸರ್ ನಾವು ಇಲ್ಲಿ ಈ ಒಂದು ಶಾಲೆಗೆ 10 ಜನ ಯುವಕರುಗಳು ಬಂದಿದ್ದೇವೆ ಇವಾಗ 2 ದಿನದ ಪೇಂಟಿಂಗ್ ಇಲ್ಲಿಗ ಮುಗಿಸಿದ ನಂತರ ಮುಂದಿನ ಯೋಜನೆ ಏನಾದರೂ ಇದೆಯಾ ಸರ್ ಯುವ ಬ್ರಿಗೇಡ್ ನಿರಂತರವಾಗಿ ಒಂದಲ್ಲ ಒಂದು ಯೋಜನೆಗಳು ಮಾಡ್ತಾನೆ ಇದೆ ಅದು ಸಮಾಜದ ಮುಂದೆ ಗೊತ್ತಿದೆ ಅದು ಈ ನಂತರದಲ್ಲಿ ಕೂಡ ನಾವು ಮಕ್ಕಳಿಗೆ ಬೇಕಾದಂಥ ಒಂದು ಎಜುಕೇಷನಲ್ಲಿ ಯಾವ ರೀತಿಯ ಸಪೋರ್ಟ್ ಮಾಡಬೇಕು ಅದನ್ನು ಕೂಡ ಆಲೋಚನೆ ಮಾಡಿದ್ದೀವಿ ಈ ಶಾಲೆಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಈ ಶಾಲೆ ಸುಂಟಿಕೊಪ್ಪದ ವಿಲಿಯಂ ಸತೀಶ್ರೈ ರಾಮು ಜೆಸಿ ಪ್ರವೀಣ್ ಮತ್ತು ಅವರ ತಂಡದ ಸಹಕಾರದಿಂದ ಮೈಸೂರು ವಿಭಾಗದ ಸಂಚಾಲಕ ಚಂದ್ರಶೇಖರ್ ನಂಜನಗೂಡು ಸಂಚಾಲಕ ನಿತಿನ್ ಹಾಗೂ ಪ್ರಮುಖರಾದ ಪ್ರಜ್ವಲ್ ಪ್ರಸನ್ನ ವಿಕಾಸ್ ಕೀರ್ತಿ ಮಹಾದೇವ್ ರಾಜು ಅವರು ಶಾಲೆಗೆ ಕಳೆ ತಂದುಕೊಟ್ಟರು ಈ ಸಂದರ್ಭ ಶಾಲಾ ಮುಖ್ಯೋಪಾಧ್ಯಾಯಿನಿ ಗೌರಮಣಿ ಹಾಜರಿದ್ದರು